ಸಾವಯವ ಮಾತುಕತೆಗೆ ನಿಮ್ಮ ಪ್ರೀತಿಯ ಪ್ರವೀಣ ಮಾಡುವ ನಮಸ್ಕಾರಗಳು. ಹೌದು, ಇವತ್ತು ನನ್ನ ಜೊತೆ ನೋಡಿ ಸಾವಯವ ಮಾತುಕತೆಗೆ ಇಬ್ಬರಿಬ್ಬರು ಕಲಾವಿದರು ನನ್ನ ಜೊತೆ ಇದ್ದಾರೆ. ಮೊದಲನೇದಾಗಿ ಇದ್ದಾರೆ ರೇಖಾ ಸತೀಶ್ ಅವರು, ಕೂಚಿಪುಡಿ ನೃತ್ಯ ಕಲಾವಿದರಾಗಿದ್ದಾರೆ. ಹಾಗೆ ಇಲ್ಲಿ ಡಾಕ್ಟರ್ ವಿದ್ವಾನ್ ಸಾಗರ್ ಅವರು, ಸಾಗರ್ ಟಿ ಎಸ್ ಅವರಿದ್ದಾರೆ, ಭರತನಾಟ್ಯ ಕಲಾವಿದರು. ಬನ್ನಿ ಅವ್ರನ್ನ ನಮ್ಮ ಆರ್ಗ್ಯಾನಿಕ್ ಸಂತೆಗೆ ಬರ್ಮಾಡ್ಕೊಳ್ಳೋಣ. ಅವರು ನಮ್ಮ ಜೊತೆ ಇವತ್ತು ಸಮಯ ಕಳೆದಿದ್ದಾರೆ, ಹೇಗನ್ಸಂತ ಅವ್ರು ಮಾತಾಡಿಸ್ತಾ ಮುಂದುವರ್ಸೋಣ. ನಮಸ್ಕಾರ, ಸ್ವಾಗತ. ನಮಸ್ತೆ, ಸ್ವಾಗತ. ಸೊ ಹೇಗನ್ಸ್ತು ನಿಮಗೆ ಇವತ್ತು ಬೆಳಗ್ಗೆಯಿಂದ ನಮ್ಮ ಜೊತೆ ಇದ್ದೀರಲ್ಲ ಆರ್ಗ್ಯಾನಿಕ್ ಸಂತೆಯಲ್ಲಿ? ಇದು ಒಂದು ಕಾನ್ಸೆಪ್ಟೇ ತುಂಬ ಚೆನ್ನಾಗಿದೆ. ಯಾಕೆ ಅಂದ್ರೆ ಬರೀ ಊಟ ಒಂದೇ ಅಲ್ಲ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಮತ್ತೆ ಅದಲ್ಲದೆ ಬಹಳಷ್ಟು ಆರ್ಗ್ಯಾನಿಕ್ ಫುಡ್ ಬಗ್ಗೆ ಯಾರಿಗೂ, ಅದೊಂಥರ ಎಲ್ಲರಿಗೂ ಒಳ್ಳೆ ಊಟ ತಿನ್ನಬೇಕು, ನಾವು ಇರೋದೇ ಊಟದಿಂದ. ಸೊ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ಸುಮಾರು ಜನಕ್ಕೆ ಗೊತ್ತಿಲ್ಲ. ಸೊ ಇಲ್ಲಿ ಬಂದರೆ ಒಂದು ಐಡಿಯಾ ಬರುತ್ತೆ, ಇಂಥದ್ದೇ ಯಾವ ಥರ ಬೆಳೀತಾರೆ ಮತ್ತು ಏನೇನು ನಾವು ಊಟ ಮಾಡಬೇಕು. ಹೆಲ್ದಿ ಫುಡ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಒನ್. ಸೊ ಅದೊಂದು ಕಾನ್ಸೆಪ್ಟು ತುಂಬಾ ಇಂಪಾರ್ಟೆಂಟ್, ಮತ್ತು ಅದ್ರ ಜೊತೆ ಸಾಂಸ್ಕೃತಿಕ ಕಾರ್ಯಕ್ರಮ, ಊಟ ನೋಟ ಎರಡೂ ಇದೆ. ಅದಕ್ಕಿನ್ನ ಇನ್ನೇನು ಬೇಕು? ಹೌದೌದು, ನಿಜ ಖಂಡಿತ. ಸಾಗರ್ ಅವರು, ನಿಮ್ಗೆ ಹೇಗೆ ಅನ್ನಿಸ್ತದೆ? ಒಳಗೆ ಬರ್ತಿದ್ದಾಗೇನೆ ನಿಮಗೆ ಅದೊಂಥರ ನಾವು ಎಲ್ಲಿಗೆ ಬಂದಿದ್ದೀವಿ ಅನ್ನೋ ಒಂದು ಅವೇರ್ನೆಸ್ನ ನಾವು ಥ್ರೂ ಬಿಲ್ಟ್ ಎನ್ವೈರ್ಮೆಂಟೇ ಕೊಟ್ಟಿದ್ದೀರಾ ನೀವು. ಎಂಟ್ರೆನ್ಸ್ ಇರ್ಬೋದು, ಜೊತೆಗೆ ಇಲ್ಲಿ ಮಾಡುವಂಥ ಫುಡ್ ಪ್ರಾಡಕ್ಟ್ಸ್ ಇರ್ಬೋದು, ಎಲ್ಲನೂ ಒಂಥರ ನಮ್ಮದೇ ಅಂತ ಅನಿಸುವಂಥ ಫೀಲಿಂಗ್ ಫಸ್ಟ್ ಬರುತ್ತೆ ಇಲ್ಲಿ. ಅಯ್ಯೋ, ಇದು ಹಾಂ, ಇದೆಲ್ಲೋ ನಮ್ಮ ಅಜ್ಜಿ ಮಾಡಿದ ಹಾಗೆ ಟೇಸ್ಟ್ ಇತ್ತಲ್ಲ, ಇದೆಲ್ಲೋ ಅಮ್ಮ ಮಾಡೋ ರುಚಿ ಇದೆಯಲ್ಲ, ಅದೇ ಥರ ಇರ್ತದೆ. ಬಟ್ ಆಮೇಲೆ ಆಫ್ಟರ್ ಯು ಗೋ ಥ್ರೂ ದಿ ಸೈಂಟಿಫಿಕ್ ರೀಸನ್ಸ್ ಆಫ್ ವೈ ದೀಸ್ ಥಿಂಗ್ಸ್ ಆರ್ ಹಿಯರ್ ಅಂತ ಅನಿಸಿದಾಗ, ನಮ್ಮೇಲೆ ನಮ್ಮ ಭಾರತೀಯ ಸಂಸ್ಕೃತಿ ಮೇಲೆ ನಮಗೆ ಬಹಳ ಹೆಮ್ಮೆ ಆಗುವಂತಹ ಒಂದು ಪ್ರಯತ್ನ ಇದು ಅಂತ ನಾನಂತೂ ಭಾವಿಸ್ತೇನೆ. ನಮ್ಮ ಭಾರತೀಯ ಸಂಸ್ಕೃತಿ ಅಂದ ತಕ್ಷಣ ಇಬ್ಬರು ಒಂದು ನಮ್ಮ ಭಾರತೀಯ ಸಂಸ್ಕೃತಿ ಒಂದು ಕಲೆಯನ್ನು ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ನೀವು ಕೂಚಿಪುಡಿಯಲ್ಲಿ ಸಾಕಷ್ಟು 30 ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದು ಸಾಕಷ್ಟು ಪ್ರಶಸ್ತಿಗಳನ್ನು ನೀವು ಆಗಲೇ ಪಡ್ಕೊಂಡಿದ್ದೀರಾ, ಹಾಗೆ ಕ್ಲಾಸಸ್ಸು ನಡೆಸ್ತಾ ಇದ್ದೀರಾ. ಈ ಒಂದು ಇಂತಹ ಬ್ಯುಸಿ ಶೆಡ್ಯೂಲಲ್ಲಿ ಕಲೆಯನ್ನು ಉಳಿಸ್ಕೊಂಡು ನಿಮ್ಮ ಜೀವನ ಕಲೆ ಹೇಗಿದೆ, ಜೀವನ ಕೌಶಲ್ಯ ಹೇಗಿದೆ? ನಾನು ಚಿಕ್ಕ ವಯಸ್ಸಲ್ಲಿ ಕಲಿತಾಗ ನನಗೆ ನನ್ನ ಐ ಮೂಮೆಂಟ್ಸು, ನೆಕ್ ಮೂಮೆಂಟ್ಸು, ಬಾಡಿ ಮೂಮೆಂಟ್ಸು, ಕಾಸ್ಟ್ಯೂಮ್ಸು ಇವೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಕಲಿಯೋಕ್ಕೆ. ಬಟ್ ಲೇಟರ್ ಆನ್ ಇವಾಗ ನಾನು ಅದನ್ನು ರಿಲೇಟ್ ಮಾಡಿದ್ರೆ ಅದನ್ನೇ ನಮ್ಮ ಮಾಂಟೆಸರಿ ಅಥವಾ ಈವನ್ ಇನ್ ಅವರ್ ಪ್ರೈಮರಿ ಎಜುಕೇಷನ್ ಅದನ್ನೇ ಹ್ಯಾಂಡ್ ಐ ಕೋಆರ್ಡಿನೇಷನ್, ಮೋಟರ್ ಆಕ್ಟಿವಿಟಿ ಇವೆಲ್ಲ ದೇ ಗಿವ್ ದಿಸ್ ಫೌಂಡೇಶನ್. ಆ್ಯಂಡ್ ನಮ್ಮ ಡಾನ್ಸಲ್ಲಿ ಇದೇ ಹೇಳ್ಕೊಡೋದು, ವಿ ಬಿಕಮ್ ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ ಸ್ಟ್ರಾಂಗ್ ಆ್ಯಸ್ ಅ ಡಾನ್ಸರ್. ಸೊ ಆ್ಯಂಡ್ ದ್ಯಾಟ್ ಮೇಕ್ಸ್ ಅಸ್ ಸ್ಟ್ಯಾಂಡ್ ಔಟ್ ದ್ಯಾನ್ ಎವ್ರಿಬಡಿ ಎಲ್ಸ್. ಸೊ ಐ ಫೀಲ್ ವೆರಿ ಪ್ರೌಡ್ ಟು ಬಿ ಅ ಕ್ಲಾಸಿಕಲ್ ಡಾನ್ಸರ್. ಆ್ಯಂಡ್ ಇದು ಒಂದೇ ಅಲ್ಲ, ಎವ್ರಿ ಸ್ಟೇಜ್ ನಾವು ಏನೋ ಒಂದು ಕಲಿತೀವಿ. ಸೊ ನಾನೊಂದು ಈವನ್ ಪರ್ಫಾರ್ಮೆನ್ಸ್ ಕೊಡೋವಾಗ ಟೀನೇಜಲ್ಲಾಗಲಿ 20-25 ಇಯರ್ಸಲ್ಲಾಗಲಿ ವಿ ಹ್ಯಾವ್ ಟು ಗೇನ್ ದ್ಯಾಟ್ ಕಾನ್ಫಿಡೆನ್ಸ್, ಪ್ರೆಸೆಂಟೇಷನ್ನು ಟು ಫೇಸ್ ಸೋ ಮೆನಿ ಪೀಪಲ್, ಅವೆಲ್ಲ ನಮಗೆ ಕಲೆ ಹೇಳ್ಕೊಡುತ್ತೆ. ಸೊ ಪ್ರಿಪರೇಷನ್ ಟೈಮು ಇದೆಲ್ಲ ಒಂದೊಂದು ಸ್ಟೇಜಲ್ಲೂ ನಾವು ಒಂದೊಂದು ಕಲಿತೀವಿ. ಸೊ ಥ್ರೂ ಔಟ್ ಲೈಫ್ ವಿ ಆರ್ ಲರ್ನಿಂಗ್, ವಿ ಆರ್ ಗಿವಿಂಗ್ ಟು ದ ಸೊಸೈಟಿ. ವಂಡರ್ಫುಲ್, ತುಂಬ ಉತ್ತಮವಾದ ಮಾತು ಹೇಳಿದ್ರಿ ನೀವು. ಸಾಗರ್ ಅವರೇ, ನಿಮ್ಮದೇನು ಅಭಿಪ್ರಾಯ, ನಿಮ್ಮ ಒಂದು ಜೀವನ ಶೈಲಿ ಹೇಗಿದೆ ಈ ಡಾನ್ಸು? ಯಾಕೆಂದರೆ ಒಬ್ಬ ಪುರುಷರಾಗಿ ಈಗ ಭರತನಾಟ್ಯ ಆಯ್ಕೆ ಮಾಡೋರು ತುಂಬ ಕಡಿಮೆ ಆ್ಯಕ್ಚುಲಿ. ಆ ಒಂದು ಗ್ರೇಸ್ಫುಲ್ನೆಸ್ ಬೇರೆನೇ ಇರುತ್ತೆ. ನೀವು ಹೇಗೆ ಚೂಸ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಹೇಗೆ ಲಿವ್ ಮಾಡ್ತಾ ಇದ್ದೀರಿ? ಆ್ಯಕ್ಚುಲಿ ನನಗೆ ಯಾವ ರೀತಿ ನಾನು ಇದನ್ನು ಕಲಿತೆ ಅಂದರೆ, ಯಾಕಂದರೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಯಾರೂ ಕ್ಲಾಸಿಕಲ್ ಡಾನ್ಸಸ್ ಅನ್ನೋ ಹಿಸ್ಟ್ರಿನೇ ಇಲ್ಲ. ಮುಂಚೆ ಎಲ್ಲೋ ನಮ್ಮ ಮುತ್ತಾತನ ಕಾಲದಲ್ಲಿ ಗುಬ್ಬಿ ವೀರಣ್ಣ ನಾಟಕದ ಕಂಪನಿನಲ್ಲಿ ಸೈಡ್ ರೋಲ್ಸ್ ಮಾಡ್ತಾ ಇದ್ರು. ಅದು ಏನೋ ಪಾಕೆಟ್ ಮನಿ ಅಂದರೆ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಥರ ಅಷ್ಟೇ. ಸೊ ಅದು ಬಿಟ್ಟರೆ ಯಾರೂ ಇರಲಿಲ್ಲ. ಸೊ ಸಮ್ ಐ ಗಾಟ್ ಅಟ್ರ್ಯಾಕ್ಟೆಡ್ ಆ್ಯಂಡ್ ನಮ್ಮ ಗುರುಗಳನ್ನ ನೆನೆಸ್ಕೊಬೇಕು. ಅವರು ನನ್ನನ್ನು ಒಂದು 13-14 ವರ್ಷ ಇದು ಒಂದು ಲಾಂಗ್ ಜರ್ನಿನಲ್ಲಿ ತಂದರು. ಬಟ್ ನನಗೆ ಆಗ ಅದು ಅಂದರೆ ನಾನು ಹೇಳಿದ್ನಲ್ಲ, ಈಗ ಡಾನ್ಸನ್ನು ನಾನು ಯಾಕೆ ತುಂಬ ಇಷ್ಟಪಡ್ತೀನಿ ಲೈಫಲ್ಲಿ ಅಂತಂದರೆ, ಅದು ನನಗೆ ಡೈರೆಕ್ಟಾಗಿ ಸ್ಕೂಲ್ನಲ್ಲಿ ಹೇಳ್ಕೊಟ್ಟಾಗೆ ಸಿ ದಿಸ್ ಇಸ್ ದಿಸ್. ಈಗ ಮೇಡಮ್ ರೇಖಾಜಿ ಈಗ ಜಸ್ಟ್ ಹೇಳಿದರು, ದಿಸ್ ಇಸ್ ಸೈಕೋಮೋಟರ್ ಸ್ಕಿಲ್ಸ್, ದಿಸ್ ಇಸ್ ದ್ಯಾಟ್ ಕೈಂಡ್ ಆಫ್ ಅ ಸ್ಕಿಲ್ ವಿಚ್ ಯು ನೀಡ್ ಟು ನೋ ಅಂದರೆ ಡೆಫಿನಿಷನ್ ಕಲ್ತ್ಕೊಂಡ್ರೆ ಲೈಫ್ ಲೀಡ್ ಮಾಡಲಿಕ್ಕೆ ಆಗಲ್ಲ. ಎಲ್ಲರೂ ಅದೇ ಹೇಳ್ತಾರೆ, ಪುಸ್ತಕದ ಬದನೆಕಾಯಿ ಆದರೆ ಕಾಮನ್ ಸೆನ್ಸ್ ಇರೋದಿಲ್ಲ ಅಂತ. ಬಟ್ ಈಗ ನಮ್ಮ ಈ ಆರ್ಟ್ ಫಾರ್ಮ್ಸಲ್ಲಿ ಏನಂದರೆ, ನೀವು ಯಾವುದೇ ಭಾರತೀಯ ಕಲೆ ತಗೊಳ್ಳಿ, ಅದರಲ್ಲಿ ಮಾಡಿ ಮಾಡಿ ನಾವು ಅದರಲ್ಲಿ ಇನ್ವಾಲ್ವ್ ಆಗ್ತೀವಿ. ಇದೇನಕ್ಕೆ ಮಾಡಿದೆ ಅಂತ ನಮ್ಮನ್ನು ನಾವು ಪ್ರಶ್ನಿಸ್ಕೊಂಡಾಗ ಆಟೋಮ್ಯಾಟಿಕ್ಕಾಗಿ
ಓ ಇದಕ್ಕೋಸ್ಕರ ನಾವು ಹಿಂಗೆ ಮಾಡಬೇಕಂತ ಬರುತ್ತೆ. ಸೊ ಹಾಗಾಗಿ ಲೈಫ್ ಅಂದರೆ ಇಟ್ಸ್ ಅ ವೇ ಆಫ್ ಲೈಫ್, ಮೇಡಮ್ ಆಲ್ರೆಡಿ ಹೇಳಿದರು. ಅದನ್ನು ನಾವು ಅಂದರೆ ಆ್ಯಸ್ ಎ ಡ್ಯಾನ್ಸರ್, ಆ್ಯಸ್ ಎ ನಾನ್ ಡ್ಯಾನ್ಸರ್ ಅಂತ ಲೈಫ್ ಲೀಡ್ ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಸೊ ಎಲ್ಲೇ ಹೋದರೂ ಮತ್ತು ಈಗ ನೀವು ಹೇಳಿದ್ರಿ ಮೇಲ್ ಡ್ಯಾನ್ಸರ್ಸು ಡ್ಯಾನ್ಸ್ ತೊಗೊಳ್ಳೋದು ಈಗ ಸುಮಾರು ಜನ ಇದ್ದಾರೆ. ಸೊ ಇಟ್ಸ್ ಅ ವೆರಿ ಗುಡ್ ಸೈನ್ ಅಂತ ಅನ್ಕೋತೀನಿ. ಬಟ್ ನಾವು ಚಿಕ್ಕವರಿದ್ದಾಗ ಯಾ ದೇರ್ ವಾಸ್ ಸಮ್ ಕೈಂಡ್ ಆಫ್ ದ ವೇ ದೇ ಯೂಸ್ ಟು ಟಾಕ್ ಅಬೌಟ್ ಒಳ್ಳೇದೇ. ಬಟ್ ಅದು ನಾನು ಒಳ್ಳೇದು ಅಂತ ಅನ್ಕೊಳ್ಳಲ್ಲ. ಐ ಫೀಲ್ ವಿ ನೀಡ್ ಮೋರ್ ಮೇಲ್ ಡ್ಯಾನ್ಸರ್ಸ್, ವಿ ನೀಡ್, ಅವಾಗಲೇ ಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ಹೌದು, ಬಟ್ ಇನ್ನೊಂದು ರೀತಿ ನೋಡಕ್ ಹೋದ್ರೆ ಹೌದು, ಯಾಕೆ ಅಂದ್ರೆ ಇವಾಗ ಡಾನ್ಸ್ ಅಂದ್ರೆ ಬರೀ ಪುರುಷ ಸ್ತ್ರೀ ಪ್ರಧಾನ ಅಂತಾನೆ ಬಂದ್ಬಿಡತ್ತೆ. ಆ ಒಂದು ಭಾವನೆ ತೆಗಿಬೇಕು. ಯಾಕೆಂದ್ರೆ ನಾವು ಇವಾಗ ಹಂಗ್ ನೋಡಕ್ ಹೋದ್ರೆ ಶಿವ, ವಿ ಆಲ್ ಪ್ರೇ ಶಿವ, ಈಸ್ ದ ಎಂಬಾಡಿಮೆಂಟ್ ಆಫ್ ಡಾನ್ಸ್. ನಟರಾಜ ಪುರುಷನಿಂದನೇ ನಾವು ತಾಂಡವ, ಸ್ತ್ರೀಯಿಂದ ಲಾಸ್ಯ, ಎರಡು ಎರಡು ಲಾಸ್ಯ ತಾಂಡವ, ಎರಡೂ ಸಮವಾಗಿ ಹೋದ್ರೇನೆ ನಮ್ಮ ಪ್ರಕೃತಿ ಪುರುಷ ಸ್ತ್ರೀ, ಪ್ರಕೃತಿ ಪುರುಷ ಎರಡೂ ಇದು. ಸೊ ಆ ತರ ನೀವು ನೋಡಕ್ ಹೋದ್ರೆ ಎರಡು ಸಮವಾಗಿ ಇರ್ಬೇಕಂತಾನೆ ನಾನು ಭಾವಿಸ್ತೀನಿ. ಓಕೆ, ಧನ್ಯವಾದಗಳು ರೇಖಾ ಅವರೇ, ನಿಮಗೂ ಕೂಡ ಧನ್ಯವಾದಗಳು ಸಾಗರ್ ಅವರೇ. ನೋಡಿದ್ರೆ ಎಲ್ಲ ವೀಕ್ಷಕರು, ಇದಾಗಿತ್ತು ನಮ್ಮ ಸಾವಯವ ಸಂವಾದ ಆರ್ಗ್ಯಾನಿಕ್ಸ್ ಅಂತ ಹೇಳಿದ ಗ್ರೀನ್ ಪಾತ್ ಆರ್ಗ್ಯಾನಿಕ್ ರೆಸ್ಟೋರೆಂಟ್ ವರ್ತಿಸುವಂತ. ನಾನು ನಿಮ್ಮ ಪ್ರೀತಿಯ ಪ್ರವೀಣ, ನಮಸ್ಕಾರ. ನಮಸ್ಕಾರ.